ನಾನು ದೊಡ್ಡವರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಆದರೆ ಒಂದು ಮಾತ್ರ ನಾನು ಯಾರಿಗೂ ಟೀಕೆ ಮಾಡಕ್ಕೆ ಇಷ್ಟಪಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಇದ್ದಂಗೆ ನಮ್ಮ ಸಂಘಟನೆಯನ್ನ ಹಿಂದೂ ಧರ್ಮದ ತಳಹದಿಯ ಮೇಲೆ ಭಾರತಾಂಬೆಯನ್ನ ಶ್ರೇಷ್ಠ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಕಲ್ಪನೆ ಇರುವಂತ ಒಂದು ರಾಷ್ಟ್ರೀಯ ಪಕ್ಷ ಈ ದೇಶದಲ್ಲಿ ಆಧಾರ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇದಕ್ಕೆ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ರಾಷ್ಟ್ರಮಟ್ಟದ ಕಾರ್ಯಕರ್ತರು ಕೂಡ ಹೇಳ್ತಾರೆ ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ನರೇಂದ್ರ ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ನಡ್ಡಾ ಇರ್ಬೋದು ಎಲ್ಲರೂ ಹೇಳ್ತಾರೆ ನಾವು ಕೂಡ ಸಾಮಾನ್ಯ ಕಾರ್ಯಕರ್ತ ಅಂತ ಹಾಗಾಗಿ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಕೂಡ ಭಾರತಾಂಬೆ ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ನಮ್ಮ ತಾಯಿ ಅನ್ನೋಂಥ ಒಂದು ಭಾವನೆಯಲ್ಲಿ ಈ ಒಂದು ಸಂಘಟನೆಯನ್ನು ಕಟ್ಕೋತಾ ಬಂದಿದ್ದೀವಿ ಇದರ ವಿಚಾರ ಸಿದ್ಧಾಂತ ಇಷ್ಟೇ ಈ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಧರ್ಮವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಈ ಒಂದು ಚುನಾಯಿತ ಪ್ರತಿನಿಧಿಗಳು ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿ ತನಕನೂ ಕೂಡ ಅವಕಾಶ ಸಿಕ್ಕೋರು ಚುನಾಯಿತ ಪ್ರತಿನಿಧಿಗಳಾಗ್ತಾರೆ ಆದರೆ ಚುನಾಯಿತ ಪ್ರತಿನಿಧಿನೇ ವಿಶೇಷ ಅಲ್ಲ ಸಾಮಾನ್ಯ ಕಾರ್ಯಕರ್ತ ಯಾವುದೇ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿ ತೋರಿಸ್ಕೊಟ್ಟಿದೆ ಹಾಗಾಗಿ ಸಾಮಾನ್ಯ ಕಾರ್ಯಕರ್ತನ ಉದ್ದೇಶವೂ ಕೂಡ ಈ ಧರ್ಮವನ್ನು ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಸಿದ್ಧಾಂತ ಅದೇ ರೀತಿ ಎಷ್ಟೇ ದೊಡ್ಡ ಚುನಾಯಿತ ಪ್ರತಿನಿಧಿ ಆದರೂ ಕೂಡ ಅವನ ವಿಚಾರವೂ ಕೂಡ ಧರ್ಮ ಮತ್ತು ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋಂಥ ಸಿದ್ಧಾಂತವೇ ಆ ಸಿದ್ಧಾಂತವನ್ನು ಮರೆತು ನಾನು ಅನ್ನೋಂಥ ಅಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ನಾನು ನನಗೆ ಬೇಕಾದಂಥ ಸ್ಥಾನಮಾನಗಳು ಇದನ್ನು ಸ್ವಲ್ಪ ವ್ಯತ್ಯಾಸ ಆದಾಗ ಸ್ವಾಭಾವಿಕವಾಗಿ ವ್ಯಕ್ತಿಗಳಿಗೆ ಕೆಲವರಿಗೆ ನೋವಾಗತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಪರೀಕ್ಷೆ ನಾನು ಯಾವ ವಿಚಾರಕ್ಕೆ ಯಾವ ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಚುನಾಯಿತ ಪ್ರತಿನಿಧಿ ಅವಕಾಶ ಸಿಕ್ಕಾಗ ಚುನಾಯಿತ ಪ್ರತಿನಿಧಿ ಇಲ್ಲ ಅಂದಾಗ ನಾನು ಕೂಡ ಸಾಮಾನ್ಯ ಕಾರ್ಯಕರ್ತನಂತೇ ಆ ಚುನಾಯಿತ ಪ್ರತಿನಿಧಿ ಕೂಡ ಯೋಚನೆ ಮಾಡಿದಾಗ ಮಾತ್ರ ಅವನ ವಿಶೇಷತೆ ಅರ್ಥ ಆಗುತ್ತೆ ಇಷ್ಟು ಮಾತ್ರ ನಾನು ಹೇಳಿಬರ್ರೆ ನಾನು ಜಗದೀಶ್ ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಬಗ್ಗೆ ಯಾರ್ಯಾರು ಬಿ ಜೆ ಪಿ ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಖಂಡಿತ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ತಾಯಿ ಅನ್ನೋಂಥ ಅಂಶವನ್ನು ಇಟ್ಕೊಂಡು ಸಿದ್ಧಾಂತದ ಕೆಲಸ ಮಾಡ್ತಾರೆ ಅಂತ ಲಕ್ಷ ಲಕ್ಷ ಕಾರ್ಯಕರ್ತರಿಗೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಯಾರು ಹೋಗೋಕ್ಕೆ ಇಷ್ಟಪಡ್ತಾರೋ ಅವ್ರನ್ನ ಹೋಗಿ ಮನವೊಲಿಸಿ ಹೋಗದೇ ಇರೋ ರೀತಿಯಲ್ಲಿ ಗಮನಿಸಬೇಕು ಆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಅವ್ರು ಕೆಲವರು ನೋವಾಗಿರುತ್ತೆ ನೋವಾಗಿರೋಂಥ ಸಂದರ್ಭದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರು ಪ್ರಮುಖರು ಅವ್ರನ್ನ ಒಪ್ಪಿಸೋಂಥ ಪ್ರಯತ್ನ ನಡೆಸಬೇಕು ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಹೋದರೆ ಹೋಗಲಿ ಬಿಡಿ ಇದು ನಮ್ಮ ಧೋರಣೆ ಯಾವ ಕಾರಣಕ್ಕೂ ಅಲ್ಲ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ದೊಡ್ಡವರು ಯಾರಿದ್ದಾರೆ ತಮಗೆ ಸಿಕ್ಕಂಥ ಸ್ಥಾನಮಾನಗಳನ್ನು ಈ ಪಕ್ಷ ನನಗೆ ಕೊಟ್ಟಿದೆ ನಾನು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಾನು ಕೆಲಸ ಮಾಡಬೇಕು ಮತ್ತೆ ಹೇಳ್ತೀನಿ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಟೀಕೆ ಆಗಲಿ ಅವ್ರ ಬುದ್ಧವಾದ ಹೇಳೋದಾಗಲಿ ನಾನು ಮಾಡ್ತಾ ಇಲ್ಲ ನಮ್ಮ ವಿಚಾರ ನಮ್ಮ ಸಿದ್ಧಾಂತ ಈ ತಾಯಿಯನ್ನು ಅಭಿವೃದ್ಧಿ ಮಾಡ್ಕೊಂಡು ತಾಯಿ ನಮ್ಮನ್ನು ಬೆಳೆಸಿದಾಳೆ ಆ ಬೆಳೆಸಿರೋಂಥ ತಾಯಿನ ಒದ್ದು ಹೋಗೋದಿದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಇದನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ